ಇಂದು ನಾನು ನಿಮಗೆ ಕಬ್ಬಿನಿಂದ ಹೇಗೆ ಮಜ್ಜಿಗೆ ಹುಡಿಯನ್ನು ತಯಾರಿಸಬಹುದು ಎಂಬುದನ್ನು ಪರಿಚಯಿಸುತ್ತಿದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿ ಏನೇನು ಬೇಕಂತ ನೋಡ್ಕೊಳ್ಳೋಣ. ಕಬ್ಬಿನ ಪೀಸ್ಗಳು, ಇದನ್ನ ಯೂನಿಫಾರ್ಮ್ ಆಗಿ ಕಟ್ ಮಾಡಿ, ತೆಂಗಿನಕಾಯಿ, ಮೊಸರು, ಉಪ್ಪು, ಸ್ವಲ್ಪ ಅರಸಿನ ಮತ್ತು ಒಗ್ಗರಣೆಗೆ ಬೇಕಾಗುವ ಸಾಮಾನುಗಳು ಕೆಂಪು ಮೆಣಸು, ಕರ್ಬೇವಿನ ಸೊಪ್ಪು, ಸಾಸಿವೆ, ಇಷ್ಟೇ. ತುಂಬಾ ಸಾಮಗ್ರಿಗಳು ಬೇಕಿಲ್ಲ, ತುಂಬಾ ಸಿಂಪಲ್. ಸಾಮಗ್ರಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಕಬ್ಬಿನ ಪೀಸ್ಗಳನ್ನ ಕುಕ್ಕರ್ ನಲ್ಲಿ ಹಾಕಿ, ಜೊತೆಗೆ ಅರಸಿನ ಮತ್ತು ಒಂದು ಹಸಿಮೆಣಸು ಇಷ್ಟನ್ನು ಹಾಕಿ ಅದರ ಘಮ ಬರುವವರೆಗೆ ಬೇಯಿಸಿಕೊಳ್ಳಿ. ಚೆನ್ನಾಗಿ ಬೇಯಬೇಕು. ಅಂದ್ರೆ ಕಬ್ಬು ತುಂಬಾ ಸಾಫ್ಟ್ ಆಗೋದಿಲ್ಲ, ಬಟ್ ರುಚಿಗೆ ಏನು ಕೊರತೆ ಇಲ್ಲ, ಅದು ರಸ ಎಲ್ಲ ಬಿಟ್ಕೊಳ್ಳುತ್ತೆ. ತುಂಬಾ ಸ್ವೀಟ್ ಆಗಿ ಘಮ ಬರುವವರೆಗೆ ಬೇಯಿಸಿಕೊಂಡು ನಾನು ಕುಕ್ಕರ್ ಅಲ್ಲಿ ಬೇಯಿಸಿ ಈ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಈಗ ಉಪ್ಪು ಹಾಕಿ ಸಣ್ಣಕ್ಕೆ ಒಲೆಯಲ್ಲಿ ತಿರುಗಿಸಿ ಮಲ್ಲಿ. ಈಗ ಮಿಕ್ಸಿಯಲ್ಲಿ ತೆಂಗಿನಕಾಯಿ ಹಾಗೂ ಒಂದು ಹಸಿಮೆಣಸು ಇಷ್ಟನ್ನ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿಕೊಂಡ ಕಾಯಿಪಲ್ಯನ ಇದಕ್ಕೆ ಬೇಯಿಸಿಟ್ಟುಕೊಂಡ ಕಬ್ಬಿಗೆ ಹಾಕಿ ಚೆನ್ನಾಗಿ ಬಿಸಿ ಆಗಬೇಕು. ಬಟ್ ಕುದಿಸಬಾರ್ದು ಇದನ್ನು, ಮಜ್ಜಿಗೆ ಹುಳಿಯನ್ನ ಹೆಚ್ಚು ಮೊಸರು ಹಾಕಿದ ಮೇಲೆ ಕುದಿಸಬಾರ್ದು. ಬಂದ ಬಳಿಕ ಮೊಸರು ಹಾಕಬೇಕು. ಮೊಸರು ಹಾಕಿದ ನಂತರ ಕುದಿಸಬಾರ್ದು. ಉಳಿದ ಕಬ್ಬನ್ನು ಪೂಜೆಗೆ ಹಬ್ಬಕ್ಕೆ ಎಂದು ತಂದ ಉಳಿದ ಕಬ್ಬು ಏನ್ ಮಾಡಬಹುದು ಅಂತ ಚಿಂತೆ ಇರೋರಿಗೆ ಇದೊಂದು ಒಳ್ಳೆ ಉಪಾಯ. ತುಂಬಾ ಚೆನ್ನಾಗೂ ಇರುತ್ತೆ, ಮಕ್ಕಳಿಂದ ವೃದ್ಧರವರೆಗೂ ತಿನ್ಬಹುದು. ಅನ್ನಕ್ಕೆ ದಪ್ಪಕ್ ಮಾಡಿದ್ರೆ ಚಪಾತಿ ದೋಸೆಗೂ ತಗೊಳ್ಬಹುದು. ಕುದಿ ಬಂದ ಬಳಿಕ ಸಿಮ್ಮಲ್ಲಿ ಇಟ್ಕೊಂಡು ಮೊಸರನ್ನ ಹಾಕ್ಬೇಕು. ಇನ್ನು ಮಜ್ಜಿಗೆ ಹುಳಿ ತುಂಬಾ ದಪ್ಪ ಬೇಕು ಅನ್ನೋರು, ದೋಸೆಗೆ ಅಥವಾ ಚಪಾತಿಗೆ ತಿನ್ಬಹುದು ಇಲ್ಲ ಅಂತ ಇಷ್ಟಪಡೋರ್ಗೆ ಸ್ವಲ್ಪ ಇನ್ನೊಂಚೂರು ಕಡಲೆಬೇಳೆ ಸ್ವಲ್ಪ ನೆನೆಸ್ಬಿಟ್ಟು ಹಾಕೋದು, ಅಥವಾ ಅಕ್ಕಿನ ಒಂದೆರಡು ಚಮಚ ನೆನೆಸಿ ಕಾಯಿ ಜೊತೆ ತುರಿಯೋ ಮಿಕ್ಸಿ ಮಾಡ್ಕೊಳ್ಳೋದು, ಹಿಂಗ್ ಮಾಡಿನೂ ಯೂಸ್ ಮಾಡ್ಬೋದು. ಅವರವರ ಕ್ರಿಯೇಟಿವಿಟಿ ಮತ್ತೆ ಅವರವರ ಟೇಸ್ಟ್. ಈಗ ಈಚೆ ಕಡೆ ನಾವು ಒಗ್ಗರಣೆ ರೆಡಿ ಮಾಡಬೇಕು. ಮಜ್ಜಿಗೆ ಹುಳಿಗೆ ಒಗ್ಗರಣೆ ಹಾಕಿದ್ರೆ ಆದಂತೆ, ಹೆಚ್ಚು ಎಣ್ಣೆ ಬೇಡ. ಕೆಂಪುಮೆಣಸು, ಸಾಸಿವೆ, ಗಮಕ್ಕೆ ಕರಿಬೇವು, ಇಷ್ಟ ಆಗುತ್ತೆ ಈ ಮಜ್ಜಿಗೆ ಹುಳಿ. ಯಾಕೆಂದ್ರೆ ಕಬ್ಬಿದೆಯಲ್ವಾ, ಅದನ್ನ ಜಗ್ದು ಬಿಟ್ಟು ಸೈಡ್ ಅಲ್ಲಿ ಇಟ್ಬಿಟ್ಟು ಊಟ ಮಾಡ್ಬೋದು. ಈಗ ಕಬ್ಬಿನ ಮಜ್ಜಿಗೆ ಹುಳಿ ರೆಡಿ ಆಯ್ತು. ಇನ್ನೊಂದ್ಸಲ ತಪ್ಪಕ್ಕೂ ಮಾಡ್ಕೋಬಹುದು, ಮಜ್ಜಿಗೆ ಹುಳಿ ಅವರವರ ಇಷ್ಟ.